ಇನ್ನು ರಾಜ್ಯದಲ್ಲಿ ಹೊಸದಾಗಿ ಜಾತಿ ಗಣತಿ ಮಾಡಿಸಿ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ವೀರಶೈವ ಲಿಂಗಾಯತ ಮಹಾ ಅಧಿವೇಶನದಲ್ಲಿ ಆಗ್ರಹಿಸಿದ್ದಾರೆ. ಅಧಿವೇಶನದಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಮಹಾ ಅಧಿವೇಶನದಲ್ಲಿ ಅವರು ಹೇಳಿದ್ದಾರೆ, ನಾವು ಜಾತಿ ಗಣತಿ ವಿರೋಧಿಗಳು ಅಲ್ಲ, ಆದರೆ ಜಾತಿ ಗಣತಿ ಹೇಗಿರಬೇಕು? ವಾಸ್ತವದಿಂದ ಇರಬೇಕು, ವೈಜ್ಞಾನಿಕವಾಗಿರಬೇಕು, ವಾಸ್ತವಾಂಶದ ಮೇಲೆ ಗಣತಿಯಾಗಿರಬೇಕು. ರಾಜ್ಯ ಸರ್ಕಾರ ಹೊಸದಾಗಿ ಜಾತಿ ಗಣತಿ ಮಾಡಿಸಬೇಕು. ಕೇಂದ್ರದ ಓಬಿಸಿ ಪಟ್ಟಿಯಲ್ಲಿ ನಮ್ಮ ಸಮುದಾಯ ಇಲ್ಲ. 1993ರಲ್ಲಿಯೇ ನಮ್ಮ ಸಮುದಾಯ ಬಿಟ್ಟು ಹೋಗಿದೆ. ಅಭಿವೃದ್ಧಿ ಹೊಂದಿದ ಬೇರೆ ಸಮುದಾಯಗಳು ಓಬಿಸಿ ಪಟ್ಟಿಯಲ್ಲಿವೆ. ಓಬಿಸಿ ಪಟ್ಟಿಗೆ ಸೇರಿಸುವುದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು, ಅದು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಖಂಡ್ರೆ ಆಗ್ರಹಿಸಿದ್ದಾರೆ. ಆದರೆ ಇನ್ನೂ ಕಾಂತರಾಜು ಕಮಿಟಿ ವರದಿಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಸಿದ್ದರಾಮಯ್ಯವರು ಹೇಳಿದರು. ಜೊತೆಗೆ ಅದು ಚುನಾವಣಾ ಪ್ರಣಾಳಿಕೆಯ ರೀತಿಯಲ್ಲಿ, ಭರವಸೆಯ ರೀತಿಯಲ್ಲಿ ಸಿದ್ದರಾಮಯ್ಯವರು ಹೇಳಿದರು. ಆದರೆ ಅದಕ್ಕೀಗ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಎದುರುಗಡೆ ಏನು ವಿಷಯಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ಇವತ್ತು ಜಾತಿ ಗಣತಿ, ಈ ಜಾತಿ ಗಣತಿ ಬಗ್ಗೆ ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಇವತ್ತು ನಾವ್ಯಾರು ಜಾತಿ ಗಣತಿ ವಿರೋಧಿಗಳಲ್ಲ, ಆದರೆ ಅದು ವಾಸ್ತವಾಂಶದ ಆಧಾರದ ಮೇಲೆ ಕೂಡಿರಬೇಕು, ಸತ್ಯದಿಂದ ಕೂಡಿರಬೇಕು. ಮತ್ತೆ ಅದನ್ನು ಇವತ್ತು ಜನಗಣತಿ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲರನ್ನು, ಅನೇಕ ಒಳಪಂಗಡಿಗಳನ್ನು ಸೇರಿಸಿಕೊಂಡು ಎಲ್ಲರಿಗೆ ಅದರ ಬಗ್ಗೆ ಸತ್ಯಾಸತ್ಯತೆ ಬಗ್ಗೆ ಅರಿವು ಮೂಡಿಸಿಕೊಂಡು ಇವತ್ತು ಯಾವ ಸಮುದಾಯದ ಸಂಖ್ಯೆ ಎಷ್ಟಿದೆ ಅಂತೇಳಿ ನಮ್ಮಲ್ಲಿ ಸುಮಾರು 90-100 ಒಳಪಂಗಡಿಗಳಿದ್ದಾವೆ. ಎಲ್ಲರಿಗೂ ಸೇರಿಸಿ ವೈಜ್ಞಾನಿಕವಾಗಿ ವಾಸ್ತವಾಂಶದ ಆಧಾರದ ಮೇಲೆ ಇವತ್ತು ಅದನ್ನು ಪರಿಶೀಲನೆ ಮಾಡಿ ಇವತ್ತು ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ. ವೆಲ್ಕಮ್ ಬ್ಯಾಕ್. ಇನ್ನು ರಾಜ್ಯದಲ್ಲಿ ಹೊಸದಾಗಿ ಜಾತಿ ಗಣತಿ ಮಾಡಿಸಿ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ವೀರಶೈವ ಲಿಂಗಾಯತ ಮಹಾ ಅಧಿವೇಶನದಲ್ಲಿ ಆಗ್ರಹಿಸಿದ್ದಾರೆ. ಅಧಿವೇಶನದಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಮಹಾ ಅಧಿವೇಶನದಲ್ಲಿ ಅವರು ಹೇಳಿದ್ದಾರೆ, ನಾವು ಜಾತಿ ಗಣತಿ ವಿರೋಧಿಗಳು ಅಲ್ಲ, ಆದರೆ ಜಾತಿ ಗಣತಿ ಹೇಗಿರಬೇಕು, ವಾಸ್ತವದಿಂದ ಇರಬೇಕು, ವೈಜ್ಞಾನಿಕವಾಗಿರಬೇಕು, ವಾಸ್ತವಾಂಶದ ಮೇಲೆ ಗಣತಿಯಾಗಿರಬೇಕು. ರಾಜ್ಯ ಸರ್ಕಾರ ಹೊಸದಾಗಿ ಜಾತಿ ಗಣತಿ ಮಾಡಿಸಬೇಕು. ಕೇಂದ್ರದ ಓಬಿಸಿ ಪಟ್ಟಿಯಲ್ಲಿ ನಮ್ಮ ಸಮುದಾಯ ಇಲ್ಲ. 1993ರಲ್ಲಿಯೇ ನಮ್ಮ ಸಮುದಾಯ ಬಿಟ್ಟು ಹೋಗಿದೆ. ಅಭಿವೃದ್ಧಿ ಹೊಂದಿದ ಬೇರೆ ಸಮುದಾಯಗಳು ಓಬಿಸಿ ಪಟ್ಟಿಯಲ್ಲಿವೆ. ಓಬಿಸಿ ಪಟ್ಟಿಗೆ ಸೇರಿಸುವುದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು, ಅದು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಖಂಡ್ರೆ ಆಗ್ರಹಿಸಿದ್ದಾರೆ. ಆದರೆ ಇನ್ನೂ ಕಾಂತರಾಜು ಕಮಿಟಿ ವರದಿಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಸಿದ್ದರಾಮಯ್ಯವರು ಹೇಳಿದರು. ಜೊತೆಗೆ ಅದು ಚುನಾವಣಾ ಪ್ರಣಾಳಿಕೆಯ ರೀತಿಯಲ್ಲಿ, ಭರವಸೆಯ ರೀತಿಯಲ್ಲಿ ಸಿದ್ದರಾಮಯ್ಯವರು ಹೇಳಿದರು. ಆದರೆ ಅದಕ್ಕೀಗ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಎದುರುಗಡೆ ಏನು ವಿಷಯಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ಇವತ್ತು ಜಾತಿ ಗಣತಿ, ಈ ಜಾತಿ ಗಣತಿ ಬಗ್ಗೆ ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಇವತ್ತು ನಾವ್ಯಾರು ಜಾತಿ ಗಣತಿ ವಿರೋಧಿಗಳಲ್ಲ, ಆದರೆ ಅದು ವಾಸ್ತವಾಂಶದ ಆಧಾರದ ಮೇಲೆ ಕೂಡಿರಬೇಕು, ಸತ್ಯದಿಂದ ಕೂಡಿರಬೇಕು. ಮತ್ತೆ ಅದನ್ನು ಇವತ್ತು ಜನಗಣತಿ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲರನ್ನು, ಅನೇಕ ಒಳಪಂಗಡಿಗಳನ್ನು ಸೇರಿಸಿಕೊಂಡು ಎಲ್ಲರಿಗೆ ಅದರ ಬಗ್ಗೆ ಸತ್ಯಾಸತ್ಯತೆ ಬಗ್ಗೆ ಅರಿವು ಮೂಡಿಸಿಕೊಂಡು ಇವತ್ತು ಯಾವ ಸಮುದಾಯದ ಸಂಖ್ಯೆ ಎಷ್ಟಿದೆ ಅಂತೇಳಿ ನಮ್ಮಲ್ಲಿ ಸುಮಾರು 90-100 ಒಳಪಂಗಡಿಗಳಿದ್ದಾವೆ. ಎಲ್ಲರಿಗೂ ಸೇರಿಸಿ ವೈಜ್ಞಾನಿಕವಾಗಿ ವಾಸ್ತವಾಂಶದ ಆಧಾರದ ಮೇಲೆ ಇವತ್ತು ಅದನ್ನು ಪರಿಶೀಲನೆ ಮಾಡಿ ಇವತ್ತು ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ. ವೆಲ್ಕಮ್ ಬ್ಯಾಕ್. ಇನ್ನು ರಾಜ್ಯದಲ್ಲಿ ಹೊಸದಾಗಿ ಜಾತಿ ಗಣತಿ ಮಾಡಿಸಿ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ವೀರಶೈವ ಲಿಂಗಾಯತ ಮಹಾ ಅಧಿವೇಶನದಲ್ಲಿ ಆಗ್ರಹಿಸಿದ್ದಾರೆ. ಅಧಿವೇಶನದಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಮಹಾ ಅಧಿವೇಶನದಲ್ಲಿ ಅವರು ಹೇಳಿದ್ದಾರೆ, ನಾವು ಜಾತಿ ಗಣತಿ ವಿರೋಧಿಗಳು ಅಲ್ಲ, ಆದರೆ ಜಾತಿ ಗಣತಿ ಹೇಗಿರಬೇಕು, ವಾಸ್ತವದಿಂದ ಇರಬೇಕು, ವೈಜ್ಞಾನಿಕವಾಗಿರಬೇಕು, ವಾಸ್ತವಾಂಶದ ಮೇಲೆ ಗಣತಿಯಾಗಿರಬೇಕು. ರಾಜ್ಯ ಸರ್ಕಾರ ಹೊಸದಾಗಿ ಜಾತಿ ಗಣತಿ ಮಾಡಿಸಬೇಕು. ಕೇಂದ್ರದ ಓಬಿಸಿ ಪಟ್ಟಿಯಲ್ಲಿ ನಮ್ಮ ಸಮುದಾಯ ಇಲ್ಲ. 1993ರಲ್ಲಿಯೇ ನಮ್ಮ ಸಮುದಾಯ ಬಿಟ್ಟು ಹೋಗಿದೆ. ಅಭಿವೃದ್ಧಿ ಹೊಂದಿದ ಬೇರೆ ಸಮುದಾಯಗಳು ಓಬಿಸಿ ಪಟ್ಟಿಯಲ್ಲಿವೆ. ಓಬಿಸಿ ಪಟ್ಟಿಗೆ ಸೇರಿಸುವುದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು, ಅದು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಖಂಡ್ರೆ ಆಗ್ರಹಿಸಿದ್ದಾರೆ. ಆದರೆ ಇನ್ನೂ ಕಾಂತರಾಜು ಕಮಿಟಿ ವರದಿಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಸಿದ್ದರಾಮಯ್ಯವರು ಹೇಳಿದರು. ಜೊತೆಗೆ ಅದು ಚುನಾವಣಾ ಪ್ರಣಾಳಿಕೆಯ ರೀತಿಯಲ್ಲಿ, ಭರವಸೆಯ ರೀತಿಯಲ್ಲಿ ಸಿದ್ದರಾಮಯ್ಯವರು ಹೇಳಿದರು. ಆದರೆ ಅದಕ್ಕೀಗ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಎದುರುಗಡೆ ಏನು ವಿಷಯಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ
ಇವತ್ತು ಜಾತಿ ಗಣತಿ, ಈ ಜಾತಿ ಗಣತಿ ಬಗ್ಗೆ ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಇವತ್ತು ನಾವ್ಯಾರು ಜಾತಿ ಗಣತಿ ವಿರೋಧಿಗಳಲ್ಲ, ಆದರೆ ಅದು ವಾಸ್ತವಾಂಶದ ಆಧಾರದ ಮೇಲೆ ಕೂಡಿರಬೇಕು, ಸತ್ಯದಿಂದ ಕೂಡಿರಬೇಕು. ಮತ್ತೆ ಅದನ್ನು ಇವತ್ತು ಜನಗಣತಿ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲರನ್ನು ಅನೇಕ ಒಳಪಂಗಡಿಗಳನ್ನು ಸೇರಿಸಿಕೊಂಡು ಎಲ್ಲರಿಗೆ ಅದರ ಬಗ್ಗೆ ಸತ್ಯಾಸತ್ಯತೆ ಬಗ್ಗೆ ಅರಿವು ಮೂಡಿಸಿಕೊಂಡು ಇವತ್ತು ಯಾವ ಸಮುದಾಯದ ಸಂಖ್ಯೆ ಎಷ್ಟಿದೆ ಅಂತೇಳಿ ನಮ್ಮಲ್ಲಿ ಸುಮಾರು 90-100 ಒಳಪಂಗಡಗಳಿದ್ದಾವೆ. ಎಲ್ಲರಿಗೂ ಸೇರಿಸಿ ವೈಜ್ಞಾನಿಕವಾಗಿ ವಾಸ್ತವಾಂಶದ ಆಧಾರದ ಮೇಲೆ ಇವತ್ತು ಅದನ್ನು ಪರಿಶೀಲನೆ ಮಾಡಿ ಇವತ್ತು ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.